ಸರ್ಕಾರಿ ನೌಕರರು ಬಹುದಿನಗಳ ಬೇಡಿಕೆಯಾಗಿರುವ 7ನೇ ವೇತನ ಆಯೋಗ ಜಾರಿ ವಿಚಾರವಾಗಿ ಮಧ್ಯಂತರ ವರದಿ ಸಿದ್ಧಪಡಿಸುತ್ತಿದ್ದೇವೆ. ವರದಿ ಬಂದ ಕೂಡಲೇ 2023-24 ಸಾಲಿನಿಂದಲೇ ಅನುಷ್ಠಾನಕ್ಕೆ ತರುತ್ತೇವೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಬಜೆಟ್ನಲ್ಲಿ 7 ವೇತನ ಆಯೋಗ ಜಾರಿಗೆ ಹಣ ಮೀಸಲಿಟ್ಟಿದ್ದೇವೆ. ನಮ್ಮ ಅಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಧ್ಯಂತರ ವರದಿ ಬಂದ ಕೂಡಲೇ ವೇತನ ಆಯೋಗ ಜಾರಿಗೊಳಿಸಲು ಸಿದ್ಧರಿದ್ದೇವೆ ಎಂದರು. ಸರ್ಕಾರಿ ನೌಕರರ ಸಂಘ ಜೊತೆಗೆ ಅಧ್ಯಕ್ಷರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ, ಈ 7ನೇ ವೇತನ ಆಯೋಗ ರಚನೆ ಮಾಡಿದ್ದು ನಾವು, ಮತ್ತು 2023-24 ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ, ಅದಕ್ಕೂ ಕೂಡ ನಾನು ಒಪ್ಪಿಕೊಂಡಿದ್ದೇನೆ. ನಾವು ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.